ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ 5 ಗಂಟೆ ಹಣ ಬಂದಿದೆಯಾ ಬಂದಿಲ್ವಾ, ಹೇಗೆ ಪಡ್ಕೋಬೇಕು, ಏನು ರೂಲ್ಸು, ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮಹಿಳೆಯರ ಎಂಪವರ್ಮೆಂಟ್ಗೋಸ್ಕರ 2000 ಕೊಟ್ಟಿದ್ದಾರೆ, ಸಾಕಷ್ಟು ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಇದು ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 5ನೇದು ನಿಮ್ಮದು 5ನೇ ಕಂತು ಬರಬೇಕು ಅಂದರೆ ಮೇಯ್ನಾಗಿ ಮ್ಯಾಟ್ರಿಗೆ ಬರ್ತೀನಿ. ಇಲ್ಲಿ ನಿಮಗೆ ತಿಂಗಳೊಳಗೆ ನಿಮಗೆ ಇಲ್ಲಿ ಸಾಕಷ್ಟು ಜನ 5ನೇ ಕಂತು ಬಿಡುಗಡೆಗೆ ಮುನ್ನ ಸಾಕಷ್ಟು ಮಹತ್ವದ ಆದೇಶಗಳು ಹೊರಡಿಸಿದ್ದಾರೆ. ಇಲ್ಲಿ ಈ KYC ಮಾಡಿಸ್ಬೇಕಾಗುತ್ತೆ. ಈ KYC ಮಾಡಿಸಿದ್ರೆ ಮಾತ್ರ ನಿಮಗೆ 5ನೇ ಕಂತಿನ ಹಣ ಕೊಡ್ತೀವಿ, ನೆಕ್ಸ್ಟಿಂದ ಸ್ಟಾಪ್ ಮಾಡ್ತೀವಿ, ಇದುವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಂದರೆ, ಮಹಿಳೆಯರು ಮಹಿಳೆಯರ ಹೆಸರಿನಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿ ಮತ್ತು ಈ KYC ಆಗಿರೋ ಬ್ಯಾಂಕ್ ಖಾತೆ ವಿವರ ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರದಲ್ಲಿ ಸಲ್ಲಿಸಬೇಕಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆಯರು ಅಥವಾ ಕುಟುಂಬರು ತೆರಿಗೆ ಪಾವತಿ ಮಾಡುವವರೆಲ್ಲ ಕೂಡ ಪಡ್ಕೋತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಮೀನ್ಸ್ ಸರ್ಕಾರಿ ನೌಕರರು, ಮಹಿಳೆಯರು ಮತ್ತು ಅವರ ಕುಟುಂಬ ಸದಸ್ಯರು ಅಥವಾ ಟ್ಯಾಕ್ಸ್ ಪೇ ಮಾಡೋರು ಕೂಡ ಇದನ್ನು ಪಡ್ಕೋತಾ ಇದ್ದಾರೆ. ಇದಕ್ಕೋಸ್ಕರ ನೀವು ಈ KYCನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಕ್ಲಾರಿಫೈ ಆಗುತ್ತೆ. ಇನ್ ಕೇಸ್ ನೀವು ಆಗಿದ್ದರೆ ನಿಮಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು, ಇದು ಬಡವರಿಗೆ ಮಾತ್ರ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಯಾವ ರೀತಿ ಈಗ ಆಗಿದೆ ಅದನ್ನು ಸರಿಪಡಿಸೋಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಂತರ ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಇದೇ ರೀತಿ ತರ್ತಾ ಇದ್ದೀವಿ. ಕೇವಲ ಮಹಿಳೆ ಮಾತ್ರ ಅಲ್ಲ, ಕುಟುಂಬ ಸದಸ್ಯರು ಕೂಡ ಈ KYC ಮಾಡಿಸ್ಬೇಕು ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ನೀವು, ಇನ್ ಕೇಸ್ ಯಾರು ಪೀಪಲ್ಗೆ ನಿಮಗೆ ಅಂದರೆ ನಿಮಗೆ ಇನ್ ಕೇಸ್ ಬರಲಿಲ್ಲ ಅಂದರೆ, ಅಮೌಂಟ್ ಬರಲಿಲ್ಲ ಅಂದರೆ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, DBT ಅಲ್ಲಿ ತೋರಿಸುತ್ತೆ. ಅದೇ ರೀತಿ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದ್ರೆ ಕೂಡ ತೋರಿಸುತ್ತೆ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ನಿಮಗೆ ಈ ರೀತಿ KYC ಆಗಿರೋದಿಲ್ಲ. ಹತ್ತಿರ ಸೇವಾ ಕೇಂದ್ರಕ್ಕೆ ಹೋಗಿ ಈ KYC ಮಾಡಿ. ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ, ಅವರ ಕುಟುಂಬದಾರಾದರೆ ಅಥವಾ ತೆರಿಗೆ ಪಾವತಿದಾರರು ಮೀನ್ಸ್ ಟ್ಯಾಕ್ಸ್ ಪೇಯಬಲ್ ಆದರೆ ನೀವು, ನಿಮಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಟಿ ಇಲ್ಲ, ಬಟ್ ಈ ಥರ ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಬಂದರೆ ಓಕೆ, ನೋ ಇಶ್ಯೂ, ಅಮೌಂಟ್ ಬಂದಿದ್ರೆ ನೋ ಇಶ್ಯೂ, ಇನ್ ಕೇಸ್ ಅಮೌಂಟ್ ಬಂದಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಟ್ಟಾರೆ ಸರ್ಕಾರ ಈ ರೀತಿ ನಿಯಮಗಳನ್ನು ಕೂಡ ತಂದುಕೊಂಡಿದೆ ಸ್ನೇಹಿತರೆ. ಥ್ಯಾಂಕ್ ಯು.